ಟೆಸ್ಟ್ಗಳ ಫೈನಲ್ನಲ್ಲಿ ಈ ನೆಕ್ಸ್ಟ್ ಬರ್ತಿರೋದ ಇಲ್ಲಿ ಐದು ಇನ್ನುಳದ ಕಡೆ ಕೂಡ ನಾಲ್ಕು ಟೆಸ್ಟ್ಗಳನ್ನ ಗೆಲ್ಲಬೇಕಾಗಿದೆ ಇಂಡಿಯನ್ಸ್. ಅಂದಾಗ ಮಾತ್ರ ಫೈನಲ್ಗೆ ಹೋಗುವಂಥ ಒಂದು ಸಾಧ್ಯತೆಗಳು ಮೂಡಿದಾವೆ. ಯಾಕಂದರೆ ನಿರಂತರವಾಗಿ ಸೋಲಿನಿಂದಾಗ ಭಾರತ ಕಂಗಾಲಾಗಿ ಎರಡನೇ ಸ್ಥಾನಕ್ಕೆ ಬಂದಿತ್ತು. ಅದು ಆಸ್ಟ್ರೇಲಿಯಾ ಫಸ್ಟ್ ಸ್ಟೇಜ್ಗೆ ಹೋಗಿಬಿಟ್ಟಿತ್ತು. ಈಗ ನೋಡ್ಬೇಕಾದ್ರೆ ಮುಂದಿನ ನಾಲ್ಕು ಟೆಸ್ಟ್ಗಳಲ್ಲಿ ಏನಾಗ್ತದೆ ಅಂತೇಳಿ, ಅದೇನೂ ಆಗಲಿ, ಆದರೆ ಇವತ್ತಿಗೆ ಮಾತ್ರ ಬುಮ್ರಾ ಟೀಮ್ ಒಂದು ರೀತಿಯಿಂದ ಏನಪ್ಪ ಅಂದರೆ ತಮ್ಮ ಗುರಿಯನ್ನು ಇನ್ನೂ ಜೀವಂತಿಟ್ಟುಕೊಂಡಿದ್ದಾರೆ. ನಾವು ಇನ್ನೂ ಹೋಗ್ತೀವಿ ಫೈನಲ್ಗೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲೊಂದು ಗಮನಿಸಬೇಕಾದಂಥ ವಿಷಯ ನಾವೇನಪ್ಪ ಅಂದರೆ, ವಿಶೇಷವಾಗಿ ಈ ಟೀಮ್ನಲ್ಲಿ ಎಲ್ಲ ಹೊಸ ಹುಡುಗರು, ವಿಶೇಷವಾಗಿ ಬುಮ್ರಾ ಒಬ್ಬರು ಹಳಬರು ಅನಿಸ್ಬೋದು, ಮತ್ತು ವಿರಾಟ್ ಕೊಹ್ಲಿ ಅವರು ಒಬ್ಬರು. ನಮ್ಮ ಇವ್ರ ಕ್ಯಾಪ್ಟನ್ ಬರಲಿಲ್ಲ, ನಿಮ್ಗೆ ಗೊತ್ತದೆ, ಅವ್ರಿಗೇನು ತಡ ಆಗಿದೆ, ಈಗ ಬರ್ಬೋದು ಮುಂದಿನ ಟೆಸ್ಟ್ಗಳಿಗೆ. ಆದರೆ ಇಲ್ಲಿದ್ದಂಥ ಎಲ್ಲ ಹೊಸ ಹುಡುಗರು, ಹೊಸ ಹುಡುಗರು ಸಾಹಸ ಮೆಚ್ಚುವಂಥದ್ದು, ಜೊತೆಗೆ ಹಳೆ ಹುಲಿ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ, 30ನೇ ಸೆಂಚುರಿ ಸ್ಥಾಪಿಸಿ ಒಟ್ಟು 80 ಸೆಂಚುರಿಗಳನ್ನ ಒಂದು ದಿನ ಮತ್ತು 5 ದಿನ ಟೆಸ್ಟ್ಗಳು ಮಾಡಿದ್ದು, ಇದು ಮತ್ತೊಂದು ಹೆಮ್ಮೆ ಪಡುವಂಥ, ಗರ್ವ ಪಡುವಂಥ ಭಾರತೀಯರಿಗೆ ಇದೊಂದು ರೀತಿ ಮುಡುಗೆ, ಒಂದು ರೀತಿ ಏನಪ್ಪ ಅಂದ್ರೆ ಮಲ್ಲಿಗೆ ನಿಟ್ಟಂಗೆ ಆಗಿಬಿಟ್ಟದ. ಅಂದರೆ ಒಟ್ಟಿನಲ್ಲಿ ಹೇಳುವಂಥದ್ದು, ಒಟ್ಟಾರೆಯಾಗಿ ಇಡೀ ಟೀಮಿನ ಒಂದು ಹೋರಾಟ, ಅದರ ಒಂದು ಕೆಚ್ಚು ಇವತ್ತು ಬಲಿಷ್ಠ ಆಸ್ಟ್ರೇಲಿಯಾದ, ಆಸ್ಟ್ರೇಲಿಯಾದಲ್ಲೇ ಮನುಷ್ಯ ಇದ್ದಾರೆ. ಇದೊಂದು ಇವತ್ತು ಎಲ್ಲ ಕಡೆ ಚರ್ಚೆ, ನೀವು ಯಾವ ಟಿವಿಯನ್ನು ಓಪನ್ ಮಾಡಿದ್ರು ಇದೊಂದೇ ಚರ್ಚೆ, ಮತ್ತೊಂದಿಲ್ಲ. ಸಹಜದ ಗೆದ್ದಾಗ ನಮ್ಮ ಅವ್ರ ಬಗ್ಗೆ ನಾವು ಭಾಷೆ ಮಾತಾಡೋದು, ಸೋತಾಗ ನಮಗೆ ಅನಿಸಿದ್ದನ್ನೆಲ್ಲ ಮಾತಾಡೋದು, ಕಕ್ಕೋದು, ಇವೆಲ್ಲ ನಾವು ಮಾಡ್ತಾ ಬಂದಿದ್ದೀವಿ. ಭಾರತೀಯರಿಗೆ ಒಂದು ಸಾಗರಿ, ಯಾವುದೇ ಕೆಲಸ ಸುಲಭವಾಗಾಯಿತು ಭಾಳ ಖುಷಿ ಪಡೋದು, ಆಗಲಿಲ್ಲ ಅಂದರೆ ಅಸಂತೋಷ ಪಡೋದು, ದುಃಖ ಪಡ್ಕೊಳ್ಳೋದು ಕಾಮನ್. ಇದು ಎಲ್ಲ ದೇಶದಲ್ಲೂ ಅದ ಅಂದರೂ ಅಡ್ಡಿ ಇಲ್ಲ. ಒಟ್ಟಾರೆಯಾಗಿ ಇವತ್ತು ಈ ಒಂದು ಮೊದಲನೇ ಇನ್ನಿಂಗ್ಸ್ 46 ರನ್ ಲೀಡಿದ್ರಿಂದ, ಅಂದರೆ ಪ್ರಥಮ ಇನ್ನಿಂಗ್ಸ್ನಲ್ಲಿ ಭಾರತ 150 ಔಟ್ ಆಗಿದ್ದರೆ ಅವರು 104 ಔಟ್ ಆದರು ಆಸ್ಟ್ರೇಲಿಯನ್ನು, ಅಲ್ಲಿ 43 ರನ್ ಲೀಡ್ ಆಯಿತು. ಅದು ಎರಡನೇ ಇನ್ನಿಂಗ್ಸಲ್ಲಿ ಮಾತ್ರ ಭಾಳ ಅದ್ಭುತವಾಗಿ ಕಮ್ ಬ್ಯಾಕ್ ಅಂತೀವಿ ನಾವು, ಅದನ್ನು ಬಂದರು. ಅದರಲ್ಲೂ ಮುಖ್ಯವಾಗಿ ರಾಹುಲ್, ಇಲ್ಲಿ ರಾಹುಲ್ರ ಒಂದು ಏನು 77 ರನ್ಗಳ ಆಟ ಅದರ, ಅದನ್ನು ಮರೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕರ್ನಾಟಕದ ಮಟ್ಟಿಗೆ ಅದೊಂದು ಹೆಮ್ಮೆಯ ವಿಷಯ ಅಂತ ನಾವು ಹೇಳಬೇಕಾಗಿದೆ. ಮುಂದೆ ಇನ್ನೊಂದು ಏನಪ್ಪ ಅಂದರೆ ಜೈಶ್ವಾಲ್ರ ಬಗ್ಗೆ ಇನ್ನೂ ಮತ್ತೆ ನಾವು ನೆನಪಿಸ್ಬೇಕಾಗ್ತದೆ. ಇವರು ಸಾಮಾನ್ಯದ ಆಟಗಾರರಲ್ಲ ಯಶಸ್ವಿ ಈ ಜೈಶ್ವಾಲ್ರು. ಏಕೆಂದರೆ ಈಗಾಗಲೇ ಹಿಂದೆ ಮ್ಯಾಕ್ಲಮ್ ಅವರು, ನಿಮ್ಗೆ ಗೊತ್ತದೆ ಮ್ಯಾಕ್ಲಮ್ ಯಾವ ರೀತಿ ಇದ್ದರು ಆಟಗಾರರು ಅಂತೇಳಿ, ಅವರು 1 ವರ್ಷದ ಕ್ಯಾಲೆಂಡರ್ದಲ್ಲೇ 33 ಸಿಕ್ಸರ್ಗಳನ್ನು ಹೊಡೆದಿದ್ರು. ಎಷ್ಟು 33? ಅದನ್ನು ಮೀರಿ ಇವತ್ತು ನಮ್ಮ ಯಶಸ್ವಿ ಜೈಶ್ವಾಲ್ 34 ಹೊಡೆದು ಆ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ. ಐತಿಹಾಸಿಕವಾಗಿ